ನಡಚಿಕ್ಕೋಡಿ ನ್ಯಾಯಾಲಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಐತಿಹಾಸಿಕ ಹಾಜರಾತಿಯ ಸ್ಮರಣಾರ್ಥ ಶಿಲಾ ಪ್ರತಿಷ್ಠಾನ ಸಮಾರಂಭ ಜರುಗಲಿದೆ ಎಂದು ಚಿಕ್ಕೋಡಿ ಜಿಲ್ಲಾ ಹೆಚ್ಚುವರಿ ಏಳನೆಯ ಜಿಲ್ಲಾ ನ್ಯಾಯಾಧೀಶರಾದ ಎಸ್ ಎಲ್ ಚವ್ಹಾಣ ಹೇಳಿದರು. ಅವರು ನ್ಯಾಯಾಲಯದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಕ್ಕೋಡಿ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಈ ನ್ಯಾಯಾಲಯದಲ್ಲಿ ವಕಾಲತ್ತು ನಡೆಸಿರುವುದು ನಮಗೆ ಹೆಮ್ಮೆಯ ವಿಷಯ. ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಮಾರ್ಗದರ್ಶನದಲ್ಲಿ ಬೆಳಗಾವಿ ಜಿಲ್ಲಾ ನ್ಯಾಯಾಲಯ, ಚಿಕ್ಕೋಡಿ ಲೋಕೋಪಯೋಗಿ ಇಲಾಖೆ ಹಾಗೂ ನ್ಯಾಯವಾದಿಗಳ ಸಂಘ ಚಿಕ್ಕೋಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಚಿಕ್ಕೋಡಿ ಅಧೀನ ನ್ಯಾಯಾಧೀಶರ ಸಿವಿಲ್ ದಾವೆ ಸಂಖ್ಯೆ 453 1934ರಲ್ಲಿ ಭಾರತ ರತ್ನ ಬಿ ಆರ್ ಅಂಬೇಡ್ಕರ್ ಅವರ ಐತಿಹಾಸಿಕ ಹಾಜರಾತಿ ಸ್ಮರಣಾರ್ಥ ಶಿಲಾ ಪ್ರತಿಷ್ಠಾನ ಸಮಾರಂಭ ಜರುಗಲಿದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಪ್ರಸನ್ನ ವರಾಳೆ ಸೇರಿದಂತೆ ರಾಜ್ಯದ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಚುನಾಯಿತ ಪ್ರತಿನಿಧಿಗಳು ಆಗಮಿಸಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದರು. ಪತ್ರಿಕಾಗೋಷ್ಠಿಯಲ್ಲಿ ನ್ಯಾಯಾಧೀಶರು, ನ್ಯಾಯವಾದಿಗಳ ಸಂಘದ ಸದಸ್ಯರು ಪಾಲ್ಗೊಂಡಿದ್ದರು. ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ ಸಂಖ್ಯೆ 453/1934ರಲ್ಲಿ ಹಾಜರಾಗಿ ವಾದವನ್ನು ಮಂಡಿಸಿರ್ತಕ್ಕಂಥ ಸಂದರ್ಭದ ನೆನಪಿಗಾಗಿ ಇವತ್ತು ನಾಳೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಅವರ ಹಾಜರಾತಿ ಬಗ್ಗೆ ಶಿಲಾ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೆ ನಾಳೆ. ಸೊ ಇಲ್ಲಿ ಬಂದು ಹೋಗಿದ್ದಾರೆ, ಆರ್ಗ್ಯುಮೆಂಟ್ ಮಾಡಿ ಹೋಗಿದ್ದಾರೆ ಅನ್ನುವಂಥ ವಿಷಯವನ್ನು ನಾವು ಪ್ರಸಾರ ಮಾಡೋದಕ್ಕೋಸ್ಕರ, ಜನರಿಗೆ ತಿಳಿಸೋದಕ್ಕೋಸ್ಕರ ಇದು ಒಂದು ಕೇಸಿನ ನಂಬರ್ ಅನ್ನು ನಾವು ಕರ್ನಲ್ಲಿ ಹಾಕಿ ಡಿಸ್ಪ್ಲೇ ಮಾಡ್ತೀವಿ ಅಷ್ಟೇ. ಗೊತ್ತಿತ್ತು ಎಲ್ಲರಿಗೂ, ಅದರಿಂದ ಇದಾಗಿದ್ದಿಲ್ಲ ಮಾರಕ ಅಂದ್ರೆ ಮೊನುಮೆಂಟ್ ಟೈಪ್ ಅಲ್ಲಿ ಅದನ್ನ ಹೆಚ್ಚಿನ ಇಚ್ಛಾಶಕ್ತಿಯನ್ನು ನಮ್ಮ ಜುಡಿಷಿಯರಿಯವರು, ಸ್ಪೆಷಲಿ ವರಾಳಿ ಸಾಹೇಬರು ಮತ್ತು ಸ್ಥಳೀಯ ಎಲ್ಲ ನಮ್ಮ 5 ಜನ ನ್ಯಾಯಾಧೀಶರು ಮತ್ತು ನ್ಯಾಯವಾದಿಗಳ ಸಂಘ, ಈ 3 ಜನ ಅತಿ ಹೆಚ್ಚು ಆಸಕ್ತಿ ತೊಗೊಂಡು ಅದಕ್ಕೊಂದು ರೂಪುರೇಷೆ ಕೊಟ್ಟರು. ಫಸ್ಟ್ ಅದನ್ನು ಮೇನ್ ತೊಗೊಂಡವರು ವರಾಳಿ ಸಾಹೇಬರು, ನಮ್ಮ ಮುಖ್ಯ ನ್ಯಾಯಾಧೀಶರು. ಅವ್ರು ಏನು ಆಸಕ್ತಿ ತೊಗೊಂಡ್ರಿ, ಅದಕ್ಕೊಂದು ದಾರಿ ಮಾಡಿಕೊಟ್ಟವರ ಸ್ಥಳೀಯ 5 ಜನ ನ್ಯಾಯಾಧೀಶರು. ಅದನ್ನು ಇಚ್ಛಾಶಕ್ತಿಯೊಂದಿಗೆ ಎಲ್ಲರೂ ನಾವು ಅದನ್ನು ಸಾಥ್ ಕೊಟ್ಟಾರ. ನಾವು ನ್ಯಾಯವಾದಿಗಳ ಸಂಘ ಮತ್ತು ಪಿಡಬ್ಲ್ಯೂಡಿ ಇವ್ರ ಸಹಯೋಗದಲ್ಲಿ ನಾನು ಈಗೇನೊಂದು ಶಿಲಾನ್ಯಾಸ ಮಾಡಿ ಈಗೇನು ಹೊಸ ನ್ಯಾಯಾಲಯ ಕಟ್ಟಡ ಆಗ್ತಿದ್ದೀವಿ. ನ್ಯಾಯಾಲಯ ಕಟ್ಟಡದಲ್ಲಿ ಇದನ್ನೊಂದು